ಹಿಂದೆಂದೂ ಕಂಡು ಕೇಳರಿಯದಂಥ ಸೆಕೆಯ ಅನುಭವ ಈ ಭಾಗದಲ್ಲಿ ಈ ವರ್ಷ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆಗಳ ಬಗ್ಗೆ ಕಳೆದ ಹಲವು ದಶಕಗಳಿಂದ ಜನತೆಗೆ ಮಾಹಿತಿ ನೀಡ್ತಾ ಇದ್ರು, ಜನ ಮಾತ್ರ ಇದು ತಮ್ಮ ಜವಾಬ್ದಾರಿಯೇ ಅಲ್ಲ ಎನ್ನುವ ರೀತಿ ವರ್ತಿಸ್ತಾ ಇದ್ದಾರೆ. ಹವಾಮಾನಕ್ಕೆ ಕಂಟಕವಾಗಿರುವ ವಾಹನಗಳನ್ನ ಉಪೇಕ್ಷಿಸಿ ಅಂದ್ರೆ ಭಾರಿ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಅಂತ ವಾಹನಗಳನ್ನೇ ಖರೀದಿಸ್ತಾರೆ. ಮರಗಳನ್ನು ನೆಟ್ಟು ಪರಿಸರ ಉಳಿಸಿ ಅಂದ್ರೆ ಇದ್ದ ಮರಗಳನ್ನ ಕಡಿತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಇಂದು ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೂಲ್ ಪ್ರದೇಶಗಳಿಂದೇ ಬಿಂಬಿತವಾಗಿದ್ದ ಪುತ್ತೂರು, ಬೆಳ್ತಂಗಡಿ ಹಾಗೂ ಸುಳ್ಯ ಇಂದು ಭಾರಿ ಉಷ್ಣತೆಯನ್ನ ಹೊರಸೂಸ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ನ ಪರಿಣಾಮ ಕೇವಲ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವವರಿಗೆ ಹೆಚ್ಚಾಗಿ ತಟ್ಟುತ್ತದೆ ಅನ್ನೋದು ಸಾಮಾನ್ಯವಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಲೆಕ್ಕಾಚಾರ ತಲೆಕೆಳಗಾಗಿದೆ ಎನ್ನುವ ರೀತಿಯಲ್ಲಿ ಬದಲಾಗ್ತಾ ಇದೆ. ನಗರ ಪ್ರದೇಶಗಳಿಗಿಂತ ಇಂದು ಗ್ರಾಮೀಣ ಪ್ರದೇಶಗಳಲ್ಲೇ ಹೆಚ್ಚಿನ ಉಷ್ಣತೆ ಕಂಡು ಬರ್ತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದೇನೋ. ಜಿಲ್ಲೆಯ ಕೂಲ್ ಪ್ರದೇಶಗಳೆಂದೇ ಕರೆಯಲ್ಪಡುತ್ತಿದ್ದ ಬೆಳ್ತಂಗಡಿ, ಪುತ್ತೂರು ಹಾಗೂ ಸುಳ್ಯ ತಾಲೂಕುಗಳು ಇತ್ತೀಚಿನ ದಿನಗಳಲ್ಲಿ ಉಷ್ಣ ಹವೆಯನ್ನ ಹೊರಸೂಸ್ತಾ ಇದೆ. ಹಸಿರಾದ ಕಾಡು ಮರಗಳಿಂದ ಕಂಗೊಳಿಸ್ತಾ ಇದ್ದ ಈ ಪ್ರದೇಶ ಇಂದು ರಬ್ಬರ್ ಕಾಡುಗಳಾಗಿ ಬದಲಾಗಿದೆ. ಒಂದೆಡೆ ರಬ್ಬರ್ ಮರಗಳ ಉಷ್ಣತೆ, ಇನ್ನೊಂದೆಡೆ ಬದಲಾದ ಜೀವನ ಶೈಲಿಯಿಂದಾಗಿ ಐಷಾರಾಮಿ ವಸ್ತುಗಳು ಹೆಚ್ಚಾಗಿ ಉಪಯೋಗಿಸಲ್ಪಡ್ತಾ ಇರೋದ್ರಿಂದ ವಾತಾವರಣದ ಉಷ್ಣತೆ ಇನ್ನಷ್ಟು ಹೆಚ್ಚಾಗಲು ಕಾರಣವಾಗಿದೆ. ಈ ಪ್ರದೇಶಗಳಲ್ಲಿ ತಾಪಮಾನ ಈಗಾಗಲೇ 40 ಡಿಗ್ರಿ ಸೆಂಟಿಗ್ರೇಡ್ನ ಗಡಿ ದಾಟಿದ್ದು, ಮುಂದಿನ 2 ತಿಂಗಳುಗಳಲ್ಲಿ ಮಳೆ ಬಾರದೆ ಹೋದಲ್ಲಿ ಇದು 40-45 ಗಡಿ ದಾಟುವ ಭಯವೂ ಕಾಡ್ತಾ ಇದೆ. ಬಿಸಿಲಿನ ತಾಪವನ್ನು ತಣಿಸಲು ಈ ಭಾಗಗಳಲ್ಲಿ ಹೆಚ್ಚಾಗಿ ಇದೀಗ ಕೊಡೆಗಳನ್ನು ಆಶ್ರಯಿಸುವ ಜೊತೆಗೆ ತಂಪು ಪಾನೀಯಗಳು, ಕಲ್ಲಂಗಡಿ ಹಣ್ಣುಗಳಂತ ದೇಹಕ್ಕೆ ತಂಪೆರೆಯುವ ಪದಾರ್ಥಗಳ ಮೊರೆ ಹೋಗ್ತಾ ಇದ್ದಾರೆ. ವಾಹನಗಳಲ್ಲಿ ಸಂಚರಿಸುವವರು ಏರ್ ಕಂಡೀಷನ್ ಇಲ್ಲದೆ ಹೋಗುವಂತಹ ಪರಿಸ್ಥಿತಿಯೇ ಇಲ್ಲದಂತಾಗಿದ್ದು, ಮಧ್ಯಾಹ್ನದ ಸಮಯದಲ್ಲಿ ರಸ್ತೆಗಿಳಿಯುವುದು ಹರಸಾಹಸವೆಂಬಂತೆ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲೆಯಲ್ಲಿ ಏರಿಕೆಯಾಗುತ್ತಿರುವ ಉಷ್ಣಾಂಶದಿಂದಾಗಿ ಹಲವರು ಪ್ರಜ್ಞೆ ತಪ್ಪಿ ಬಿದ್ದ ಘಟನೆಗಳು ವರದಿಯಾಗಿದ್ದು, ಇದು ಉಷ್ಣತೆಯ ತೀವ್ರತೆಗೆ ಸಾಕ್ಷಿಯೂ ಆಗಿದೆ. ಒಂದೆಡೆ ಬಿಸಿಲಿನ ಝಳವಾದ್ರೆ ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಸಿರ ಹಾಸಿನಂತಿದ್ದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಹಲವು ಕಾಮಗಾರಿಗಳು ನಡೆಯುತ್ತಿರುವುದು, ಜಿಲ್ಲೆಯ ತಾಪಮಾನ ಹೆಚ್ಚಾಗಲು ಇದೂ ಒಂದು ಕಾರಣ ಎನ್ನಲಾಗ್ತಾ ಇದೆ. ಎತ್ತಿನಹೊಳೆ ಮೊದಲಾದ ಪರಿಸರ ಮಾರಕ ಯೋಜನೆಗಳ ಪರಿಣಾಮಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎದುರಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ತಾಪಮಾನ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಅನಾರೋಗ್ಯಕ್ಕೀಡಾಗುವಂತಹ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾವು ಮನುಷ್ಯರು, ನಾವು ಪ್ರಕೃತಿ ಮೇಲೆ ಮಾಡಿದಂತಹ ಅನಾಚಾರಗಳು ಈಗ ನಮಗೆ ವಾಪಸ್ ತಿರುಗಿ ಹೊಡಿತಾ ಇದೆ. ಹಾಗಾಗಿ ನಮ್ಮೆಲ್ಲರ ನಾಗರಿಕರ ಪರವಾಗಿ, ಈ ಜನಾಂಗದ ಪರವಾಗಿ ನಾನು ಕೇಳಿಕೊಳ್ಳೋದೇನಂತ ಹೇಳಿದರೆ, ಇನ್ನು ಮುಂದೆ ಆದರೂ ನಾವು ಪ್ರಕೃತಿಯ ಮೇಲೆ ದೌರ್ಜನ್ಯ ಮಾಡುವುದನ್ನು ಕಡಿಮೆ ಮಾಡಬೇಕು, ಮರಗಳನ್ನು ಕಡಿಯುವಂಥದ್ದು ಕಡಿಮೆ ಮಾಡಬೇಕು. ಹಾಗೆ ಸರ್ಕಾರ ಯೋಜನೆಗಳನ್ನು ಮಾಡುವಾಗ ಕೂಡ ಪ್ರಕೃತಿಗೆ ಅಥವಾ ಪರಿಸರಕ್ಕೆ ಹಾನಿಯಾಗದಂಥ ರೀತಿಯಲ್ಲಿ ಯೋಜನೆಗಳನ್ನು ಮಾಡಿದರೆ ಅತ್ಯುತ್ತಮ ಎನ್ನುವುದು ನನ್ನ ಭಾವನೆ.